ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. SBI ಬ್ಯಾಂಕಿನಲ್ಲಿ ಖಾತೆ ಹೊಂದಿರುವ ದೇಶದ ಎಲ್ಲ ಗ್ರಾಹಕರಿಗೆ ಬಂಪರ್ ಕೊಡುಗೆಯನ್ನ ನೀಡಿದೆ. ನೀವು ಕೂಡ SBI ಬ್ಯಾಂಕಿನಲ್ಲಿ ಖಾತೆ ಹೊಂದಿರುವ ಗ್ರಾಹಕರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಬನ್ನಿ, ದೇಶದಲ್ಲೇ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿರುವ ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಭಾರತೀಯ ಸ್ಟೇಟ್ ಬ್ಯಾಂಕ್, ಅತಿ ಹೆಚ್ಚು ಜನಪ್ರಿಯ ಬ್ಯಾಂಕ್ ಆಗಿರುವ SBI ತನ್ನ ಎಲ್ಲ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ. SBI ಬ್ಯಾಂಕ್ ಎಂತಹ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ಎಂದರೆ, ಸೇವಿಂಗ್ ಅಕೌಂಟ್ ಅಂದರೆ ಉಳಿತಾಯ ಖಾತೆದಾರರಿಗೆ ಬಂಪರ್ ಸಿಹಿ ಸುದ್ದಿಯನ್ನ ನೀಡಿದೆ. ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ಹೊಂದಿರುವ ಕೋಟ್ಯಾಂತರ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದು ಏನೆಂದರೆ, ಸೇವಿಂಗ್ ಅಕೌಂಟ್ ಅಂದರೆ ಉಳಿತಾಯ ಖಾತೆದಾರರಿಗೆ ಇಲ್ಲಿಯವರೆಗೂ ಇದ್ದಿರುವ ಮಿನಿಮಮ್ ಬ್ಯಾಲೆನ್ಸ್ ರದ್ದುಗೊಳಿಸಿದೆ. ಅಂದರೆ ಬ್ಯಾಂಕಿನಲ್ಲಿ ಖಾತೆ ಹೊಂದಿರುವ ಪ್ರತಿಯೊಬ್ಬ ಗ್ರಾಹಕರು ಕಡ್ಡಾಯವಾಗಿ ಖಾತೆಯಲ್ಲಿ ಮಿನಿಮಮ್ ಹಣ ಇಡಬೇಕಾಗಿತ್ತು. ಆದರೆ ಈ ನಿಯಮವನ್ನು ರದ್ದುಗೊಳಿಸಿದೆ ಎಂದು SBI ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಅಂದರೆ ಗ್ರಾಹಕರು ಖಾತೆಯಲ್ಲಿ ಜೀರೋ ಬ್ಯಾಲೆನ್ಸ್ ಇದ್ದರೂ ಕೂಡ ಯಾವುದೇ ರೀತಿಯ ಬ್ಯಾಂಕಿನ ಶುಲ್ಕಗಳು ಹಾಗೂ ದಂಡವನ್ನು ಉಳಿತಾಯ ಖಾತೆಯಿಂದ ಬ್ಯಾಂಕ್ ಕಟ್ ಮಾಡುವುದಿಲ್ಲ. ಇನ್ನು ಮುಂದೆ ಖಾತೆಯಲ್ಲಿ ಹಣ ಇಲ್ಲದಿದ್ದರೂ ಕೂಡ ಚಿಂತೆ ಇಲ್ಲ, ನಿಮ್ಮ ಖಾತೆಗೆ ಯಾವುದೇ ರೀತಿಯ ದಂಡ ಹಾಗೂ ಶುಲ್ಕಗಳು ನೀವು ಪಾವತಿಸುವ ಅಗತ್ಯವಿಲ್ಲ. ಇದರ ಜೊತೆಗೆ SBI ತೆಗೆದುಕೊಂಡಿರುವ ಮತ್ತೊಂದು ಮಹತ್ವದ ನಿರ್ಧಾರವೆಂದರೆ, ಸೇವಿಂಗ್ ಅಕೌಂಟ್ನಲ್ಲಿ ಇರುವ ನಿಮ್ಮ ಹಣಕ್ಕೆ ಕೇವಲ 3% ಬಡ್ಡಿಯನ್ನು ಮಾತ್ರ ಹಾಕಲಾಗುತ್ತದೆ. ಪ್ರಸ್ತುತವಾಗಿ SBI ಬ್ಯಾಂಕಿನ ಗ್ರಾಹಕರು ಪ್ರತಿ ತಿಂಗಳಲ್ಲಿ, ಅದರಲ್ಲೂ ಮೆಟ್ರೋ ನಗರಗಳಲ್ಲಿ ಅಂದರೆ ಜಿಲ್ಲಾ ಶಾಖೆಗಳಲ್ಲಿ ಮಿನಿಮಮ್ ಖಾತೆಯಲ್ಲಿ 3,000 ಹಣ ಇಡಬೇಕಾಗಿತ್ತು ಮತ್ತು ಅರೆ ನಗರಗಳಲ್ಲಿ ಅಂದರೆ ತಾಲೂಕು ಕೇಂದ್ರಗಳಲ್ಲಿ 2,000 ಮಿನಿಮಮ್ ಹಣ ಇಡಬೇಕಾಗಿತ್ತು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ 1,000. ಹೀಗೆ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಗ್ರಾಹಕರು ಮೇಂಟೈನ್ ಮಾಡಬೇಕಿತ್ತು. ಇಲ್ಲವಾದರೆ 5 ರೂಪಾಯಿಯಿಂದ ಹಿಡಿದು 15 ರೂಪಾಯಿಗಳವರೆಗೆ ದಂಡ ಮತ್ತು GST ಕೂಡ ಗ್ರಾಹಕರು ಪಾವತಿಸಬೇಕಾಗಿತ್ತು. ಆದರೆ ಇನ್ನು ಮುಂದೆ SBI ಗ್ರಾಹಕರು ಇಂತಹ ಯಾವುದೇ ರೀತಿಯ ಮಿನಿಮಮ್ ಬ್ಯಾಲೆನ್ಸ್ ಗೋಜಿಗೆ ಹೋಗುವ ಅಗತ್ಯವಿಲ್ಲ, ನಿಮ್ಮ ಖಾತೆಗೆ ಯಾವುದೇ ರೀತಿಯ ದಂಡ ಹಾಕುವುದಿಲ್ಲ. ಇದರಿಂದಾಗಿ SBI ತನ್ನ ಎಲ್ಲ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದು ಎಲ್ಲ ಗ್ರಾಹಕರಿಗೆ ಸಂತೋಷವನ್ನು ಉಂಟು ಮಾಡಿದೆ. ಹಾಗಾಗಿ ಈ ವಿಡಿಯೋವನ್ನು SBI ಬ್ಯಾಂಕಿನಲ್ಲಿ ಖಾತೆ ಹೊಂದಿರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಶೇರ್ ಮಾಡಿ ಈ ವಿಷಯವನ್ನ ತಿಳಿಸಿ. ಹಾಗೂ ಇನ್ನು ಮುಂದೆ ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಜೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ಯಾವುದೇ ರೀತಿಯ ಬ್ಯಾಂಕಿನ ಶುಲ್ಕಗಳು ಪಾವತಿಸುವ ಅಗತ್ಯವಿಲ್ಲ, ಮಿನಿಮಮ್ ಬ್ಯಾಲೆನ್ಸ್ ರದ್ದುಗೊಳಿಸಿದೆ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.